ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಸ್ವೀಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಾವು ಪ್ರತಿ ಸಲವೂ ಬಗೆ ಬಗೆಯ ಸ್ವೀಟ್ನ ತಿನ್ನಬೇಕು ಅನ್ನೋ ಬಯಕೆಯಲ್ಲಿರ್ತೀವಿ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಬೇಕ್ರಿಗೆ ಹೋಗ್ತೀವಿ ಸ್ವೀಟ್ ಅದರ್ತೀವಿ ಬೇಕ್ರಿಯಲ್ಲಿ ಮಾಡುವಂಥ ಸ್ವೀಟ್ನ ಗುಣಮಟ್ಟ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ ನಾನು ಅದನ್ನ ಸ್ಪೆಷಲಾಗಿ ಹೇಳಬೇಕಾಗಿಲ್ಲ ನಾವು ಬೇಕಲ್ಲಿ ಸಿಗುವಂಥ ಸ್ವೀಟ್ನ ಅದೇ ಒಂದು ರುಚಿ ಹಾಗೆ ಅದೇ ಒಂದು ಏನು ನೋಟ ಇರುತ್ತಲ್ಲ ಅದ್ರ ತಂದ್ ಚಂದ ಆ ಚಂದದಂತಹ ರುಚಿಯಾದಂತಹ ಮನೆಯಲ್ಲೇ ಒಂದು ಸ್ವೀಟ್ ಮಾಡಿದರೆ ಹೇಗೆ ಇವತ್ತು ನಾ ನಿಮಗೆ ಸ್ಪೆಷಲ್ ಒಂದು ಸ್ವೀಟ್ನ ತೋರಿಸ್ತೀವಿ ಆ ಸ್ವೀಟ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡಿಬಹುದು ಹಾಗೆ ವೀಡಿಯೋನ ಮಿಸ್ ಮಾಡಿದೆ ಮೊಟ್ಟೆ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾವು ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂತಹ ಸ್ಪೆಷಲ್ ಸ್ವೀಟು ಅಕ್ಕಿ ಲಾಡು ಹೆಸರು ಕೇಳ್ದಾಗೆ ಅಕ್ಕಿ ಲಾಡು ಅನ್ನೋದು ಸಾಮಾನ್ಯವಾದಂತಹ ಲಾಡ್ ಅಂತ ನೀವು ಅನ್ಕೊಳ್ಬಹುದು ಆದ್ರೆ ಅಕ್ಕಿ ಲಾಡ್ ಮಾಡ್ಬೇಕು ಅಂತಂದ್ರೆ ತುಂಬಾ ರುಚಿಯಾಗಿ ಮಾಡಬೇಕಾಗತ್ತೆ ಅಕ್ಕಿಯ ಒಂದು ಏನು ಟೇಸ್ಟ್ ಇದೆಯೋ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತಂದ್ರೆ ಚೆನ್ನಾಗಿದೆ ನಿಮ್ಗೆ ಆ ತಿನ್ನುವಾಗ ಅಷ್ಟೊಂದು ರುಚಿ ಬರೋದಿಲ್ಲ ಆ ರುಚಿ ಬರಬೇಕು ಅಂತಂದ್ರೆ ನಾವು ಅಕ್ಕಿ ಲಾಡ್ ಮಾಡುವಾಗ ಕೆಲವೊಂದು ಮೆಥಡ್ಗಳನ್ನ ಕ್ಲೀನ್ ಆಗಿ ಫಾಲೋ ಮಾಡಬೇಕಾಗತ್ತೆ ಅದೇ ರೀತಿ ಮಾಡ್ಬೇಕಾಗತ್ತೆ ಇವತ್ ನಾವು ಮಾಡುವಂತ ರೀತಿಯಲ್ಲಿ ನೀವು ಲಾಡನ್ನ ಮಾಡಿದ್ದೇ ಹೋದಾದ್ರೆ ತುಂಬ ರುಚಿಯಾದಂತಹ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡುವಂತಹ ಲಾಡನ್ನು ನೀವು ಮಾಡಿ ಕೊಟ್ಟಾಗತ್ತೆ ಬನ್ನಿ ನಾವು ಇವತ್ತಿನ ಅಕ್ಕಿ ಲಾಡ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ನಾವಿಲ್ಲಿ ಅಕ್ಕಿ ಲಾಡ್ ಮಾಡಲಿಕ್ಕೆ ಒಂದು ಕಪ್ಪು ಕೊಚ್ಚರಿಕೆ ತಗೊಂಡಿದ್ದೇವೆ ಹಾಗೆ ಆರು ಪೀಸು ಗೋಡಂಬಿ ಎರಡು ಏಲಕ್ಕಿ ಅರ್ಧ ಕಪ್ನಷ್ಟು ಹುರಿಗಡ್ಲೆ ಹಾಗೆಯೇ ಒಂದು ಕಪ್ಪು ಬೆಲ್ಲ ಈ ಬೆಲ್ಲ ನಾವು ಸ್ವೀಟ್ ಎಷ್ಟು ಬೇಕು ಅಂತ ನೋಡಿ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಾವು ಮೊದಲು ಅಕ್ಕಿನ ಹುರ್ಕೋಬೇಕು ಅದಕ್ಕೋಸ್ಕರ ಒಂದು ಮಣ್ಣಿನ ಓಡನ್ನು ಇಟ್ಟಿದ್ದೇವೆ ಈ ಓಡ್ ಸ್ವಲ್ಪ ಕಾದ ನಂತರ ನಾವಿದಕ್ಕೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು ನಾವು ಈ ಅಕ್ಕಿಯನ್ನು ಒಮ್ಮೆ ಚೆನ್ನಾಗಿ ತೊಳೆದು ಆ ನಂತರ ಸ್ವಲ್ಪ ಒಣ ಹಾಕಿದ್ವಿ ಡೈರೆಕ್ಟ್ ಬಿಸಿಲಿಗೆಲ್ಲ ನಾವು ನೆರಳಲ್ಲಿ ಒಣ ಹಾಕಬೇಕು ನೆರಳಲ್ಲಿ ಒಣ ಹಾಕಿ ಅದರ ನೀರಿನ ಅಂಶ ಎಲ್ಲ ಹೋದ ನಂತರ ನಾವು ಈ ರೀತಿಯಾಗಿ ಹುರಿಬೇಕು ಒಂದು ವೇಳೆ ಅಲ್ಪ ಸ್ವಲ್ಪ ನೀರಿನ ಅಂಶ ಇದ್ರೆ ನಾವಿಲ್ಲಿ ಹುರಿಯುವಾಗ ಅದು ಸಂಪೂರ್ಣವಾಗಿ ಹೋಗುತ್ತೆ ಯಾವಾಗಲೇ ಆಗಲಿ ನಾವು ಅಕ್ಕಿಯನ್ನು ಹುರಿಯುವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಆಗ ಅಕ್ಕಿ ಚೆನ್ನಾಗಿ ಹುರಿಯುತ್ತೆ ನಾವು ಅಕ್ಕಿಯನ್ನು ಹುರಿಯುವಾಗ ಸೌಟ್ ಯೂಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ಬಟ್ಟೆಯನ್ನು ಮುದ್ದೆ ಮಾಡಿ ನಾವು ಚೆನ್ನಾಗಿ ಅಕ್ಕಿಯನ್ನು ಹುರಿಬಹುದು ಇದೊಂದು ಹಳೆಯ ಮೆಥಡ್ ಆದರೆ ತುಂಬ ವರ್ಕ್ ಆಗುತ್ತೆ ನೋಡಿ ಅಕ್ಕಿ ಹುರಿದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಇನ್ನು ಹುರಿಬೇಕು ನಾವು ಸಂಪೂರ್ಣವಾಗಿ ಅಕ್ಕಿಯಲ್ಲಿರುವಂಥ ನೀರಿನ ಅಂಶ ಹೋಗಬೇಕು ನಮಗೆಲ್ಲ ಒಂದು ಸಣ್ಣ ನೆನಪು ನಾವು ಚಿಕ್ಕೋರಿರುವಾಗ ಸಂಜೆ ಚಹಾಕ್ಕೆ ತಿಂಡಿ ಅಂತ ಏನಿರ್ತಿರ್ಲಿಲ್ಲ ಅವಾಗ ಈ ರೀತಿ ಅಕ್ಕಿಯನ್ನು ಹುರಿದುಕೊಡು ಕೊಡುವವರು ನಾವು ಆ ಅಕ್ಕಿ ಹುರಿದನ್ನ ಚಹಾಕ್ಕೆ ಹಾಕೊಂಡು ಕುಡಿತಿದ್ವಿ ತಿಂತಿದ್ವಿ ಇಲ್ಲಂದ್ರೆ ಹಾಗೆನೂ ಸಹ ತಿಂತಿದ್ವಿ ನೋಡಿ ಈ ರೀತಿಯಾಗಿ ಅಕ್ಕಿಯ ಬಣ್ಣ ಗೋಲ್ಡ್ ಕಲರಿಗೆ ಬರುತ್ತೆ ಇಷ್ಟ ಆದರೆ ಅಕ್ಕಿ ಸಂಪೂರ್ಣವಾಗಿ ಹುರಿದಾಗಿದೆ ಅಂತೇಳಿ ಅರ್ಥ ನಮಗೆ ಇಷ್ಟ ಆದರೆ ಸಾಕು ಇದನ್ನೀಗ ನಾವು ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ತೆಗೆದಿಡೋಣ ಈಗ ನಾವು ಅದೇ ಓಡಿಗೆ ಹುರಿಗಡ್ಲೇನ ಹಾಕೊಳ್ತಿದ್ದೇವೆ ಇದನ್ನು ಸಹ ನಾವು ಲೈಟ್ ಆಗಿ ಸ್ವಲ್ಪ ಹುರ್ಕೋಬೇಕು ನಾವು ಆವಾಗಲೇ ಮಾಡಿದ ಹಾಗೆ ಇದನ್ನು ಸಹ ನಾವು ಬಟ್ಟೆಯನ್ನು ಮುದ್ದೆ ಮಾಡಿ ಅದರಲ್ಲೇ ಹುರಿಯೋಣ ಇದರಿಂದ ಕೈಗೂ ಸಹ ಶಾಖ ತಾಗೋದಿಲ್ಲ ಹಾಗೇನೇ ಚೆನ್ನಾಗಿ ಹುರಿಲಿಕ್ಕೆ ಸಹಾಯವಾಗುತ್ತೆ ನಾವು ಈ ಹುರಿಗಡ್ಲೆಯನ್ನು ಸಹ ಲೋ ಫ್ಲೇಮಲ್ಲೇ ಹುರಿತಿದ್ದೇವೆ ಆವಾಗಿಂದ ನಾವು ಫ್ಲೇಮನ್ನು ಜಾಸ್ತಿ ಮಾಡಲೇ ಇಲ್ಲ ನೋಡಿ ಇವಾಗ ಹುರಿಗಡಲನ್ನು ಸಹ ನಾವು ಹುರಿದಾಗಿದೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಪ್ ಕಪ್ಪಾದ್ರೆ ಸಾಕು ತುಂಬಾ ಆಗೋದು ಬೇಡ ತುಂಬಾ ಆದ್ರೆ ಅದರ ರುಚಿ ಹಾಳಾಗುತ್ತೆ ಇದನ್ನು ಸಹ ನಾವು ಅಕ್ಕಿ ಹುರಿದ್ವಲ್ಲ ಅದ್ರ ಜೊತೆನೆ ಹಾಕೊಳ್ತಿದ್ದೇವೆ ಸ್ನೇಹಿತರೆ ಇದನ್ನ ನಾವೀಗ ತಣ್ಣಗಾಗ್ಲಿ ಬಿಟ್ಟಿದ್ವಿ ತಣಗಾಗಿದೆ ಈ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನೀಗ ನಾವು ಚೆನ್ನಾಗಿ ರುಬ್ಕೋಬೇಕು ನೋಡಿ ನಾವೀಗ ಸ್ವಲ್ಪ ರುಬ್ಕೊಂಡಿದ್ದೇವೆ ಈಗ ಇದಕ್ಕೆ ಆವಾಗಲೇ ಇಟ್ಟಂತ ಏಲಕ್ಕಿಯನ್ನ ಹಾಕೊಳ್ತಿದ್ದೇವೆ ಆವಾಗಲೇ ಇಟ್ಟಂತ ಬೆಲ್ಲವನ್ನ ಹಾಕೊಳ್ತಿದ್ದೇವೆ ಬೆಲ್ಲವನ್ನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ರುಬ್ಕೊಳ್ಳೋಣ ಸಂಪೂರ್ಣವಾಗಿ ಬೆಲ್ಲವನ್ನು ಹಾಕಲಿಲ್ಲ ಎಷ್ಟು ಬೇಕಂತೇಳಿ ಸ್ವೀಟ್ ನೋಡಿ ಆಮೇಲೆ ಹಾಕುವ ಅಂತ ನೋಡಿ ಇದನ್ನು ನಾವೀಗ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇವೆ ನೋಡಿ ಇಷ್ಟು ಸಣ್ಣದಾಗಿ ಗ್ರೈಂಡ್ ಆಗಿದೆ ನಿಮಗೆ ಇನ್ನೂ ನೈಸ್ ಬೇಕು ಅಂತಂದರೆ ನೀವು ಅಕ್ಕಿಯನ್ನು ಬೇರೆ ಹುರಿಗಡ್ಲೆಯನ್ನು ಬೇರೆ ಬೇರೆಯಾಗಿ ರುಬ್ಕೊಳ್ಳಿ ನಾವು ಮಾತ್ರ ಸಪ್ರೇಟಾಗಿ ರುಬ್ಲಿಲ್ಲ ಒಟ್ಟಿಗೆ ರುಬ್ಬಿದ್ದೇವೆ ಯಾಕಂತಂದರೆ ಆ ಅಕ್ಕಿಯ ಒಂದು ಏನು ಕಡಿ ಬರುತ್ತಲ್ಲ ಅದು ನಮಗೆ ಸಿಗಬೇಕು ಬಾಯಿಗೆ ಅಂತ ಹೇಳಿ ನಾವು ಈ ರೀತಿಯಾಗಿ ರುಬ್ಕೊಂಡಿದ್ದೇವೆ ನಾವೀಗ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಿದ್ದೇವೆ ದನ ತುಪ್ಪ ಮನೆಯಲ್ಲೇ ಮಾಡಿದಂತಹ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಎರಡು ಚಮಚ ಇದಕ್ಕೆ ಹಾಕಿ ಕ್ಲೀನಾಗಿ ಇದನ್ನು ನಾವು ಕಲಸ್ಕೋಬೇಕು ತುಪ್ಪ ಹಾಕಿದ್ದು ಯಾಕಂತಂದರೆ ಇದನ್ನು ನಮಗೆ ಉಂಡೆ ಮಾಡಬೇಕಲ್ವ ನಾವು ನಾರ್ಮಲ್ ಆಗಿದ್ದರೆ ಅದು ಉಂಡೆ ಬರೋದಿಲ್ಲ ಹುಡಿ ಹುಡಿ ಇರುತ್ತೆ ಅದಕ್ಕೋಸ್ಕರವಾಗಿ ತುಪ್ಪವನ್ನು ಹಾಕಿದರೆ ಗಮನ ಚೆನ್ನಾಗಿರುತ್ತೆ ಅದ್ರ ಜೊತೆ ಚೆನ್ನಾಗಿ ಉಂಡೆ ಸಹ ಬರುತ್ತೆ ನಾವು ಇನ್ನೊಮ್ಮೆ ಸ್ವಲ್ಪ ತುಪ್ಪವನ್ನು ತಗೊಂಡ್ವಿ ಒಂದು ಸ್ಪೂನ್ ಅಷ್ಟು ನೀವು ಉಂಡೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ತುಪ್ಪವನ್ನು ಹಾಕೊಳ್ಳಿ ತುಂಬ ತುಪ್ಪ ಹಾಕಲಿಕ್ಕೆ ಹೋಗಬೇಡಿ ನಿಮಗೆ ಉಂಡೆ ಮಾಡಲಿಕ್ಕೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕು ಆ ಹದಕ್ಕೆ ನೀವು ತುಪ್ಪವನ್ನು ಹಾಕ್ಕೊಂಡ್ರೆ ಅದು ಇನ್ನು ಕೆಲವರಿಗೆ ತುಪ್ಪ ಅಂತಂದ್ರೆ ಆಗೋದಿಲ್ಲ ತುಪ್ಪ ಇಷ್ಟ ಇರೋದಿಲ್ಲ ಅಂಥವರಿಗೂ ಸಹ ಒಂದು ಬೇರೆ ಒಂದು ದಾರಿ ಇದೆ ತುಪ್ಪ ಇಷ್ಟ ಇಲ್ಲದಿರೋರು ಹಾಲನ್ನು ಬಿಸಿ ಮಾಡಿ ಆಮೇಲೆ ತಣ್ಣಗೆ ಮಾಡಿ ಅದನ್ನು ಹಾಕಿ ಕಲಸಿ ಅದು ಸಹ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾವು ತುಪ್ಪವನ್ನು ಹಾಕಿ ಚೆನ್ನಾಗಿದ್ದನ್ನು ಕಲ್ಸ್ಕೋಬೇಕು ಆಗ ಈ ರೀತಿಯ ಕಲರ್ ಬರುತ್ತೆ ಹಾಗೆಯೇ ಉಂಡೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಬೇಕು ಅಂತಂದರೆ ಈ ರೀತಿಯಾಗಿ ಸ್ವಲ್ಪ ತುಪ್ಪವನ್ನು ಕೈ ಸಾರಕೊಳ್ಳಿ ಆಗ ಉಂಡೆ ಮಾಡಲಿ ಚೆನ್ನಾಗುತ್ತೆ ನೋಡಿ ಚೆನ್ನಾಗಿದೆ ಉಂಡೆ ಈ ರೀತಿ ಎಲ್ಲದನ್ನು ಉಂಡೆ ಕಟ್ಟಿ ಇಡಿ ಈಗ ಲಾಡ್ ರೆಡಿ ಆಯಿತು ಈಗ ಸ್ವಲ್ಪ ಡೆಕೊರೇಷನ್ ಮಾಡೋಣ ಗೋಡಂಬಿಯನ್ನು ಈ ರೀತಿಯಾಗಿ ಡೆಕೋರೇಷನಿಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಈ ಬೇಕ್ರಿಗೆಲ್ಲ ಹೋದಾಗ ನೋಡಿರ್ಬೋದು ಇದೇ ರೀತಿ ಇರುತ್ತೆ ನಾವು ಆ ಬೇಕ್ರಿಯ ಚಂದವನ್ನು ಸಹ ನೋಡ್ಬೋದು ಮನೆಯ ರುಚಿಯನ್ನು ಸಹ ಸವಿಬೋದು ಎಷ್ಟು ಚೆನ್ನಾಗಾಯಿತು ಸ್ನೇಹಿತರೆ ನೋಡಿ ನಮ್ಮ ಲಾಡು ಸಂಪೂರ್ಣವಾಗಿ ರೆಡಿಯಾಯಿತು ಇನ್ನು ಟೇಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಮನೆಯ ರುಚಿ ಹಾಗೆಯೇ ಬೇಕರಿಯ ನೋಟ ಸ್ನೇಹಿತರೆ ಫೈನಲ್ ಆಗಿ ನಮ್ಮ ಸ್ವೀಟ್ ರೆಡಿಯಾಗಿದೆ ಅಕ್ಕಿಯ ಲಾಡು ಇಷ್ಟು ದಿನ ಸ್ವೀಟ್ ಮಾಡಿದವರೇ ಟೇಸ್ಟ್ ನೋಡ್ತಾ ಇದ್ರು ಬಟ್ ಸ್ವಲ್ಪ ಚೇಂಜ್ ಇರಲಿ ಹೇಳಿ ಟೇಸ್ಟ್ ಇರೋದು ನಾನು ನೋಡ್ತೀನಿ ಪ್ರತಿ ಸಲ ಅವಳು ಹೇಳೋಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿಯಲಾಗಿ ಏನಾಗಿದೆ ಅನ್ನೋದನ್ನ ಈಗ ನಾವು ತಿಳಿಬೋದು ನಾನನ್ನು ತಗೊಂಡು ಟೇಸ್ಟ್ ನೋಡ್ತೀನಿ ಚೆನ್ನಾಗಿದೆ ನಾವು ಮುಟ್ಟೋದಾಗಲೇ ತುಂಬ ಸ್ಮೂತಾಗಿ ಒಂದು ಫೀಲ್ ಆಗುತ್ತೆ ನೋಡಿ ಒಳಗಸ ಹಾಗೆ ತುಂಬ ಚೆನ್ನಾಗಿದೆ ಈಗ ಟೇಸ್ಟ್ ನೋಡೋಣ ತುಂಬ ರುಚಿ ಇದೆ ಅವಳು ಮಾಡಿದ್ಲು ಅಲ್ಲ ನಿಜವಾಗಲು ತುಂಬ ಒಂದು ರುಚಿ ಇದೆ ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿದೆ ಆ್ಯಕ್ಚುಲಿ ನನಗೆ ಪರ್ಸನಾಗಿ ಸ್ವಲ್ಪ ಸ್ವೀಟ್ ಇನ್ನೂ ಕಮ್ಮಿ ಬೇಕಾಗಿತ್ತು ಬಟ್ ಮನೆಯಲ್ಲೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ಸ್ವಲ್ಪ ನನಗಿಂತ ಜಾಸ್ತಿ ಸ್ವಲ್ಪ ಜಾಸ್ತಿ ಅಷ್ಟೇ ಬಟ್ ನನಗೆ ಚೆನ್ನಾಗಿದೆ ನಿಮಗೆ ಯಾವಾಗಲೂ ಹೇಳಿದೆ ನಾವು ಅಕ್ಕಿಯನ್ನು ಮತ್ತು ಹುರಿಗಡಲೇನು ಯಾಕೆ ಬೇರೆ ಬೇರೆ ಗ್ರೈಂಡ್ ಮಾಡ್ಕೊಂಡ್ವಿ ಅಂಥೇಳಿ ಅಕ್ಕಿಯ ನಾವು ಸ್ವೀಟ್ ತಿನ್ನುವಾಗ ಅಕ್ಕಿಯ ಕಾಳು ಸಿಗುತ್ತೆ ಅದರ ಕಡಿ ಅಂತೀವಲ್ಲ ಅದು ಆ ಫ್ಲೇವರ್ನ ಜಾಸ್ತಿ ಮಾಡುತ್ತೆ ನಾವು ಇನ್ನು ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಈ ಅಕ್ಕಿ ಲಾಡನ್ನ ಸ್ಪೆಷಲ್ ರೆಸಿಪಿ ಆಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದನ್ನು ಲೈಕ್ ಕೊಡಿ ಇಷ್ಟ ಆಗಿದ್ದು ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬ ಬಾಯ್ ನಮಸ್ಕಾರ